ನಮಸ್ಕಾರ ಸ್ನೇಹಿತರೆ, ಖುಷಿ ಬ್ಲಾಗ್ಸ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾವು ಬೆಳಗ್ಗೆನೇ ಬ್ಲಾಗ್ ಶುರು ಮಾಡ್ತಾ ಇದ್ದೀವಿ. ಹಿಂದಿನ ವೀಡಿಯೋದಲ್ಲಿ ನಾನು ಹೇಳಿದ್ದೆ ನಮ್ಮನೆಗೆ ಚಿಕ್ಕತ್ತೆ ಮಾವ ಎಲ್ಲ ಬಂದಿದ್ದಾರೆ ಅವರ ಮಗಳನ್ನು ಕಾಲೇಜಿಗೆ ಸೇರಿಸೋದಕ್ಕೆ ಅಂತ. ಸೊ ಅದರ ಮುಂದುವರೆದ ಭಾಗ ಇದು. ನೆಕ್ಸ್ಟ್ ಡೇ ನಾವು ಕಾಲೇಜ್ ಹತ್ತ ಹೋಗ್ತಾ ಇರೋದು. ಕ್ಯಾಂಪಸ್ ಒಳಗಡೆ ಬರ್ತಿದ್ದಂಗೆ ಒಂದು ದೇವಸ್ಥಾನ, ಗಣೇಶ ದೇವಸ್ಥಾನ ಕಾಣಿಸ್ತು. ಹಾಗಾಗಿ ದೇವರ ದರ್ಶನ ಮಾಡಿ ಆಶೀರ್ವಾದ ತೊಗೊಂಡೇ ನಾವು ಕಾಲೇಜ್ ಹತ್ರ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಅದಾದಮೇಲೆ ನಾವು ಫಸ್ಟು ಹಾಸ್ಟೆಲಿಗೆ ಹೋದ್ವಿ. ಇಲ್ಲಿ ಕೇವಲ ಹೆಂಗಸರಿಗೆ ಮಾತ್ರ ಅಲ್ಲವು, ಗಂಡಸರನ್ನ ಒಳಗಡೆ ಬಿಡೋದಿಲ್ಲ. ಸೊ ಹಾಗಾಗಿ ನಾವು ಮೂರು ಜನ ಹೋಗಿ ಲಗೇಜ್ ಎಲ್ಲ ಇಳಿಸಿ ನೋಡಿಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ ಅಂತ ನನಗನ್ನಿಸ್ತು. ಒಂದು ಕಪಾಟ್ ಕೊಟ್ಟಿದ್ದಾರೆ, ಒಂದು ಮಂಚ ಕೊಟ್ಟಿದ್ದಾರೆ, ಚೇರು ಮತ್ತು ಟೇಬಲ್ಲು ಕೊಟ್ಟಿದ್ದಾರೆ. ವಿಶಾಲವಾಗಿದೆ ಆ್ಯಂಡ್ ಚೆನ್ನಾಗಿದೆ. ಫ್ಯಾನಲ್ಲೂ ಕೂಡ ಇದೆ. ಮೇನಾಗಿ ನಾನು ಕ್ಲೀನಾಗಿದೆ ಅಂತ ಅನ್ನಿಸ್ತು. ಅದಾದಮೇಲೆ ಕಾಲೇಜು, ಬಹುಶಃ ನನ್ನ ಜೀವನದಲ್ಲಿ ನಾನು ಕಂಡಂತಹ ಅತ್ಯಂತ ದೊಡ್ಡ ಕಾಲೇಜಿದು. ಈ ಥರ ಒಂದು ಕಾಲೇಜಿಗೆ ನಾನು ಎಂಟ್ರಿ ಕೊಡ್ತೀನಿ, ಒಂದ್ಸಲ ನೋಡೋಕ್ಕಾಗುತ್ತೆ ಅಂತಲೂ ನಾನು ಊಹೆ ಕೂಡ ಮಾಡಿರಲಿಲ್ಲ. ಇನ್ನು ಮುಂದೆ ಮಗಳು ಕಾಲೇಜ್ ಸೇರಿಸುವಾಗ ಖಂಡಿತ ಹೋಗ್ಬೋದು, ಬಟ್ ಇಷ್ಟು ಬೇಗ ಗೊತ್ತಿರಲಿಲ್ಲ. ತುಂಬ ವಿಶಾಲವಾಗಿದೆ, ಚೆನ್ನಾಗಿದೆ ಕ್ಯಾಂಪಸ್ಸು. ಸೊ ನನಗೂ ವಿವರೊಬ್ಬರು ಕೇಳಿದರು ಫೀಸೆಲ್ಲ ಎಷ್ಟಾಯಿತು ಹೇಳಿ ಅಂತ. ನಿಜವಾಗ್ಲೂ ನನಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ಎಷ್ಟಾಗುತ್ತೆ ಏನು ಅಂತ. ಸೊ ಸಿ ಇ ಟಿ ರ್ಯಾಂಕ್ ಮೇಲೆ ಹೋಗುತ್ತೆ, ಅವ್ರು ಸಿ ಇ ಟಿ ಬರೆದು ಯಾವ ಕಾಲೇಜು ಅಂತ ಕೊಡ್ತಾರೆ. ಸೊ ಅದ್ರ ಮೇಲೆ ಅಡ್ಮಿಷನ್ ಮಾಡ್ಸೋದಕ್ಕೆ ಬಂದಿರೋದು ಅಷ್ಟೇ. ಅಷ್ಟೇ ಗೊತ್ತಿರೋದು ನನಗೆ, ಫೀಸ್ ಎಲ್ಲ ಎಷ್ಟಾಗುತ್ತೆ ಏನು ನಂಗೆ ಗೊತ್ತಿಲ್ಲ. ಸೊ ಇಲ್ಲಿ ನಾವು ಒಂದು ಕಡೆ ಮಧ್ಯದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸುತ್ತಲೂ ನೀರು ಬಿಟ್ಟು ಅಲ್ಲಿ ಫಿಶ್ ಬಿಟ್ಟಿದ್ದಾರೆ. ತುಂಬ ದೊಡ್ಡದಾಗಿದೆ ಅದು, ಸಕ್ಕದಾಗಿದೆ ಅಂತ ಅನ್ನಿಸ್ತು. ಮಾವ ಬಾ ನೋಡ್ಕೊಂಬರೋಣ ಅಂತ ಅನಗನ್ ಕರ್ಕೊಂಡು ಹೋಗ್ತಾಯಿದ್ರು. ಅವಳು ಮೊದಲನೇ ದಿನವೂ ಬಂದಿದ್ಲು. ಹಿಂದಿನ ವೀಡಿಯೋದಲ್ಲಿ ನೀವು ನೋಡಿರ್ತೀರ, ಬೆಳಗ್ಗೆಯಿಂದ ಸಂಜೆವರೆಗೆ ಇಲ್ಲೇ ಫಿಶ್ ಎಲ್ಲ ನೋಡಿಕೊಂಡು ಆಟಾಡಿದಾಳಂತೆ. ಇದು ನೆಕ್ಸ್ಟ್ ಡೇ ನಾನು ಬಂದಿದ್ದೀನಿ. ತುಂಬ ದೊಡ್ಡದಾಗಿದೆ ಮೀನುಗಳು ಮಾತ್ರ. ಯಾನೇ ದೊಡ್ಡಿದ್ದೆ, ಇವೆಲ್ಲ ಕೊಚ್ಚಿಬಿಡ್ಬೋದು ಅನ್ಸ್ತು. ಹೌದು, ಹಾರ್ಪನ ಹಂಗಲ್ಲ ಕಾಣ್ತು. ಎಷ್ಟೊಂದು ದೊಡ್ಡ ದೊಡ್ಡ ಮೀನು ನೋಡಿ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಒಂದೊಂದು ನಮ್ ಕಾಲಷ್ಟು ದೊಡ್ಡದಿದೆ, ಅಷ್ಟು ದೊಡ್ಡದು. ಕಲರ್ ಕಲರ್ ಫಿಶ್ ಎಷ್ಟು ಚೆನ್ನಾಗಿದೆ ಇಲ್ಲಿ. ಮತ್ತೊಂದು ದೊಡ್ಡದು ಬಂತು ಇದೆ. ಹಂಗ ಹಾಕ್ತೋಕೆ ಗಲೀಜಾಗ್ತಾನ ಹಂಗ ಹಾಕಿದ್ರೆ. ಹಾಸ್ಟೆಲಿಗೆ ಹೋಗಿ ನಂತರ ಕಾಲೇಜ್ ಕ್ಯಾಂಪಸ್ ಎಲ್ಲ ಒಂದು ರೌಂಡ್ ತಿರ್ಕೊಂಡು ಅಲ್ಲಿಂದ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಅನಗನ ಹತ್ರ ಕೆಲವೊಬ್ರು ಪರಿಚಯ ಆಗಿಬಿಟ್ಟಿದ್ರು. ಅವ್ರು ಕೇಳ್ತಾ ಇದ್ರು, ನೀನು ಕೂಡ ಇಂಜಿನಿಯರ್ ಕಲಿಯಕ್ಕೆ ಬಂದಿದ್ದೀಯಾ ಅಂತ. ಯಾಕೆಂದರೆ ಮೊದಲೊಂದು ದಿನವೂ ಹೋಗಿ ಫುಲ್ ಡೇ ಸ್ಪೆಂಡ್ ಮಾಡಿ ಬಂದಿದ್ದಾಳಲ್ವಾ, ಹಾಗಾಗಿ. ಸೊ ಅಲ್ಲಿಂದ ನಾವು ಝುಡಿಯೋಕ್ಕೆ ಬಂದ್ವಿ. ಇಲ್ಲಿ ಒಂದಷ್ಟು ಬಟ್ಟೆ ಎಲ್ಲ ತಗೊಳ್ಳೋದಿತ್ತು. ಹಾಗಾಗಿ ಹಾಸ್ಟೆಲಿಗೆ ಹೋಗೋದು ಅಂದರೆ ಬಟ್ಟೆ ಇದೆಲ್ಲ ಬೇಕಾಗುತ್ತಲ್ಲ. ಸೊ ಎಲ್ಲ ಶಾಪಿಂಗ್ ಮಾಡಿಕೊಂಡು ಆ ನಂತರ ಊಟಕ್ಕೆ ಅಂತ ಶ್ರೀನಿಧಿ ಸಿಗ್ನೇಚರ್ಗೆ ಬಂದಿದ್ದೀವಿ. ಇಲ್ಲಿ ಸೌತ್ ಇಂಡಿಯನ್ ಮೀಲ್ಸ್ ಆರ್ಡರ್ ಹಾಕಿದ್ವಿ. ಅದಕ್ಕಿಂತ ಮುಂಚೆ ಬೇಬಿ ಕಾರ್ನ್ ಮಂಚೂರಿ ಆರ್ಡರ್ ಹಾಕಿದ್ವಿ. ಸೊ ಸಖತ್ತಾಗಿತ್ತು ಸ್ನೇಹಿತರೆ. ಇದೇ ಫಸ್ಟ್ ಟೈಮ್ ನಾವು ಇಲ್ಲಿ ಊಟ ಮಾಡ್ತಾ ಇರೋದು. ನಾನು ಮೊದಲು ಚಾಟ್ಸ್ ತಿಂದಿದ್ದೆ, ಬಟ್ ಊಟ ಮಾಡಿರಲಿಲ್ಲ. ಸೊ ಇದೇ ಫಸ್ಟ್ ಟೈಮು. ಕುತ್ಕೊಂಡು ನೋಡು, ಕುತ್ಕೊಂಡು ಬಿದ್ದೋದ್ರು ಒಡೆದೋಗ್ತು. ಏನದು ತಡಿ, ಬಿದ್ದೋಪ್ಪು ಪ್ಲೇಟ್ ಬಿದ್ದೋಪ್ಪು.
ಫ್ಲವರ್ ಅಷ್ಟೇ ಇದಾಗ್ತಿಲ್ಲ, ಬೇಬಿ ಕಾರ್ನ್ ಅಷ್ಟೇ ಫ್ಲವರ್ ಆದ್ರೆ ಮತ್ತೊಂದು ಸ್ವಲ್ಪ ಇದೆ. ಬಿಸಿ ಇದ್ದು ಮಗ ಕಟ್ ಮಾಡ್ಕೊಡಿ. ಸೊ ನಮ್ಮದು ಊಟ ಆಯಿತು, ಕೊನೆದಾಗಿ ಐಸ್ ಕ್ರೀಮ್ ಕೂಡ ತಗೊಂಡ್ವಿ. ಆ್ಯಂಡ್ ಲಂಚ್ ಮಾತ್ರ ಸಖತ್ತಾಗಿತ್ತು, ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಸ್ಟಾರ್ಟರ್ ತಗೊಂಡಿದ್ದು ಕೂಡ ಚೆನ್ನಾಗಿತ್ತು. ಸೊ ಇನ್ನೊಂದು ಸಲ ಬರ್ಬೋದು ಅನ್ನೋ ಥರ ಫೀಲ್ ಆಯಿತು ನಮಗೆ, ಅಷ್ಟು ಚೆನ್ನಾಗಿತ್ತು. ಶ್ರೀನಿಧಿ ಸಿಗ್ನೇಚರಲ್ಲಿ ನಾವಿವತ್ತು ಊಟ ಮಾಡಿದ್ದು. ಅದಾದಮೇಲೆ ಇವಾಗ ಅತ್ತೆ ಮಾವ ಇಲ್ಲಿಂದ ಅವರ ತಮ್ಮನ ಅತ್ತೆ ತಮ್ಮನ ಮನೆ ಹೊರಡ್ತಾ ಇದ್ದಾರೆ. ಆನಂತರ ಅವರು ಊರಿಗೆ ಹೋಗ್ತಾರೆ. ಸೊ ಎಷ್ಟಂದರೂ ಮಕ್ಕಳನ್ನ ಒಂದ್ಸಲ ಬಿಟ್ಟು ಹೋಗುವಾಗ, ಅದು ಹಾಸ್ಟೆಲಿಗೆ ಸೇರಿಸಿ ಹೋಗುವಾಗ ಸ್ವಲ್ಪ ಬೇಜಾರಂತೂ ಆಗೇ ಆಗುತ್ತೆ. ರೂಢಿ ಇದ್ದರೂ ಕೂಡ ಅವರು ಕಾಲೇಜಿಗೆ ಹೋಗುವಾಗ ಪಿ ಜಿಯಲ್ಲಿರೋದು ಅಥವಾ ಹಾಸ್ಟೆಲಲ್ಲಿ ಇರೋದು ಎಲ್ಲ ರೂಢಿ ಇದ್ದರೂ ಕೂಡ ಹೊರಡುವಾಗ ಒಂದು ಕ್ಷಣಕ್ಕೆ ಬೇಜಾರಾಗೋದು ಸಹಜ. ಸೊ ಅವರು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದಾರೆ. ಅವ್ರು ಹೊರಡ್ತಿದ್ದಂಗೆನೆ ನಾವು ನಮ್ಮ ಕಾರಲ್ಲಿ ನಮ್ಮ ಮನೆ ಕಡೆ ಹೊರಟ್ವಿ. ಸೊ ಅವತ್ತಿನ ದಿನ ಅಷ್ಟೇ ನಾನು ರೆಕಾರ್ಡ್ ಮಾಡಿದ್ದು. ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಧನ್ಯ ನಮ್ಮ ಮನೆಗೆ ಅವತ್ತು ನಮ್ಮ ಜೊತೆನೇ ಮೊದಲನೇ ದಿನ ಬಂದಿದ್ಲು. ಅದಾದಮೇಲೆ ಮಾರನೇ ದಿನ ಒಂಚೂರು ಶಾಪಿಂಗ್ ಮಾಡೋದಿತ್ತು, ತರಕಾರಿ ಎಲ್ಲನೂ ತೊಗೊಳೋದಿತ್ತು. ಹಾಗಾಗಿ ಇಲ್ಲೇ ಮಾರ್ಕೆಟ್ ಕಡೆ ಹೊರಟಿದ್ದೀವಿ. ಸೊ ಅನಗಂಗು ಕೂಡ ಅಕ್ಕ ಅಕ್ಕ ಅಂತೇಳಿ ಧನ್ಯನ ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾಳೆ. ಸೊ ಅಲ್ಲಿ ಹೋಗಿ ಇನ್ನೊಂಚೂರು ಹಾಸ್ಟೆಲಿಗೆ ಬೇಕಾಗೋದು ಒಂಚೂರು ಇತ್ತು, ಹಾಗೆ ನಮಗೂ ಕೂಡ ತರಕಾರಿ ಗ್ರೋಸರೀಸ್ ಎಲ್ಲ ಕೆಲವೊಂದು ಬೇಕಾಗೋದಿತ್ತು. ಎಲ್ಲ ಒಟ್ಟಿಗೆ ಆಗುತ್ತೆ ಅಂತ ಒಂದು ಪುಟ್ಟ ಸೂಪರ್ ಮಾರ್ಕೆಟಿಗೆ ಬಂದಿದ್ವಿ, ಅಲ್ಲೆಲ್ಲ ತೊಗೊಂಡ್ವಿ. ಅನಗ ಕೂಡ ಹುಡುಕ್ತಾನೆ ಇದ್ದಾಳೆ, ಅವಳು ಬೇಡದೇ ಇರೋದೆಲ್ಲ ತಂದು ಕಾರ್ಟಲ್ಲಿ ಹಾಕಿ ಹಾಕಿ ಇಡ್ತಾಳೆ. ಆಮೇಲೆ ನಾವೆಲ್ಲ ತೆಗೆದ್ಬಿಟ್ಟು ಬಿಲ್ ಮಾಡಿಸ್ಬೇಕಾಗತ್ತೆ, ಆ ಥರ ಆಗುತ್ತೆ. ಅದಾದಮೇಲೆ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ನಾನು ಬಿಸಿ ಬಿಸಿಯಾಗಿ ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ. ಪಲಾವ್ ಮಾಡಬೇಕು ಅಂತಲೇ ಕೊತ್ತಂಬರಿ ಸೊಪ್ಪು ಎಲ್ಲ ತೊಗೊಂಬಂದಿದ್ದೆ. ಪಲಾವ್ ಅಂದರೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ, ನಮ್ಮ ಮನೆಯವ್ರಿಗೂ ಇರ್ಬೋದು ಮಕ್ಳಿಗೂ ಇರ್ಬೋದು, ಎಲ್ರಿಗೂ ಇಷ್ಟ ಪಲಾವು. ನಾನು ಸ್ವಲ್ಪ ಖಾರ ಕಡಿಮೆ ಮಾಡ್ತೀನಿ, ಯಾಕಂದರೆ ಅನಗ ತಿಂತಾಳಲ್ವ, ಅನಗಂಗೆ ಮತ್ತು ಸಪ್ರೇಟಾಗಿ ಮತ್ತೇನು ಮಾಡಲ್ಲ ನಾನು. ಅದಕ್ಕೋಸ್ಕರ ಖಾರ ಮಾತ್ರ ಸ್ವಲ್ಪ ಕಡಿಮೆನೇ ನನ್ನ ಅಡುಗೆಯಲ್ಲಿ ಇತ್ತೀಚೆಗಂತೂ. ಸೊ ಎಲ್ಲ ಮಸಾಲೆ ರುಬ್ಬಿಕೊಂಡು ತರಕಾರಿನೆಲ್ಲ ಹೆಚ್ಚಿಟ್ಕೊಂಡು ಇವು ಮತ್ತು ಅಕ್ಕಿ ಎಲ್ಲ ತೊಳೆದು ಇಟ್ಕೊಂಡು ಕೊನೆಯದಾಗಿ ಮಾಡ್ತಾ ಇದ್ದೀನಿ. ಪಲಾವು ಸಾಮಾನ್ಯವಾಗಿ ವಾರದಲ್ಲಿ ಒಂದಿನ ಎರಡು ದಿನ ಮಾಡೇ ಮಾಡ್ತೀನಿ ನಾನು, ಎಲ್ರಿಗೂ ಇಷ್ಟ ಆಗೋದ್ರಿಂದ. ಸಖತ್ತಾಗಿ ಬಂದಿತ್ತು ಅವತ್ತಿನ ದಿನವೂ ಕೂಡ. ಈ ಪಲಾವ್ ಆದರೂ ಕೂಡ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ಒಬ್ಬೊಬ್ರ ಕೈ ರುಚಿ ಒಂದೊಂದು ಥರ ಇರುತ್ತೆ. ಸೊ ನಾನೇನು ರೆಸಿಪಿ ರೆಕಾರ್ಡ್ ಮಾಡಿಲ್ಲ, ನಾನು ಸಿಂಪಲಾಗಿ ಮಸಾಲೆ ಎಲ್ಲ ರುಬ್ಬಿಕೊಂಡು ತರಕಾರಿ ಹಾಕಿ ಮಾಡಿದ್ದೀನಿ. ಬಟ್ ಒಬ್ಬೊಬ್ರ ಕೈ ರುಚಿನೇ ಒಂದೊಂದು ಥರ ಇರುತ್ತೆ ಅಂತ ನನಗನ್ಸುತ್ತೆ. ಒಂದೊಂದ್ಸಲ ಬೇರೆಯವ್ರ ಮನೆಗೆ ಹೋದಾಗ ಅವ್ರು ಮಾಡೋ ಪಲಾವ್ ಟೇಸ್ಟೇ ಬೇರೆ ಥರ ಇರುತ್ತೆ. ಸೊ ನಾನು ಕೂಡ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಕೆಲವೊಂದು ದಿನ ಚೆನ್ನಾಗಿ ಆಗುತ್ತೆ, ಕೆಲವು ಸಲ ಅಷ್ಟೊಂದು ಚೆನ್ನಾಗಿ ಆಗಲ್ಲ ಈ ಪಲಾವು. ಸೊ ಅವತ್ತು ಮೇನಾಗಿ ಬಿಸಿ ಬಿಸಿಯಾಗಿರಬೇಕು, ತಣ್ದೋದ್ರೆ ಮಾತ್ರ ನನಗಂತೂ ಇಷ್ಟನೇ ಆಗಲ್ಲ ಪಲಾವ್. ಯಾವಾಗೂ ಬಿಸಿಯಾಗಿ ತಿನ್ನಬೇಕು ನಾನು, ಈವನ್ ಸಂಜೆ ಇದ್ದರೂ ಕೂಡ ಮತ್ತೊಂದು ಸಲ ಸ್ವಲ್ಪ ಬಿಸಿ ಮಾಡಿಕೊಂಡು ತಿಂತೀನಿ. ನನಗ ಕೂಡ ತಿಂತಾ ಇದ್ದಾಳೆ ಪಲಾವು. ಸೊ ಇವತ್ತಿನ ದಿನ ಇಷ್ಟೇ ರೆಕಾರ್ಡ್ ಮಾಡಿದ್ದು ಮಧ್ಯಾಹ್ನ ಊಟ ಆಗೋವರೆಗೆ. ಆನಂತರ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಧನ್ಯ ಇವಾಗ ಇಲ್ಲಿಂದ ಕಾಲೇಜ್ ಹತ್ರ ಹೋಗ್ತಾ ಇದ್ದಾಳೆ, ಇವ್ರು ಕಳಿಸಿ ಬರ್ತಾ ಇದ್ದಾರೆ. ಬ್ಯಾಗ್ ತೆಗೆದಿಟ್ಕತ್ತೀಯ ಹಂಗೆ ಹೌತಾ?
ಹುಷಾರು. ಹಾ ಬಾ, ಮೆಸೇಜ್ ಮಾಡು, ಕಾಲ್ ಮಾಡು. ಬತ್ತ ಬತ್ತವು, ಬತ್ತ ಬತ್ತವು, ಬತ್ತ ಬತ್ತ. ಹಾ ಹಾ ಹಾ. ಹಾಗೆ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ಒಂದು ಈಸಿ ರೆಸಿಪಿನ ಶೇರ್ ಮಾಡ್ತೀನಿ. ನಾನು ಇವತ್ತು ಫಸ್ಟ್ ಟೈಮ್ ಸಿಹಿ ಕುಂಬಳಕಾಯಿ ಬಳಸ್ಕೊಂಡು ಒಂದು ಬಜ್ಜಿ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಸ್ವಲ್ಪ ಕಡಲೆ ಹಿಟ್ಟು, ಒಂಚೂರು ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಚೂರು ಸೋಡಾ ಅಡುಗೆ ಸೋಡಾ, ಹಾಗೆ ಅಜ್ವೈನ ಇಷ್ಟು ಹಾಕಿದ್ದೀನಿ. ಆನಂತರ ಒಂದ್ಸಲ ಕಲಸ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಬಜ್ಜಿ ಏನು ಕರಿತೀವಲ್ಲ ಆ ಹಿಟ್ಟನ್ನು ಅದಕ್ಕೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು ಫಸ್ಟ್ ಟೈಮು ಈ ಸಿಹಿ ಕುಂಬಳಕಾಯಿ ಇದು ಬಜ್ಜಿ ಮಾಡ್ತಾ ಇರೋದು. ಊರಿಗೆ ಹೋದಾಗ ಹೇಳ್ತಾ ಇದ್ರು ತುಂಬ ಚೆನ್ನಾಗಾಗುತ್ತೆ ಮಾಡಿದ್ರೆ, ಒಂದ್ಸಲ ಮಾಡಿ ನೋಡು ತುಂಬ ರುಚಿ ಅಂತ. ಸೊ ಹಾಗಾಗಿ ನಾನು ಕೂಡ ಒಂದ್ಸಲ ಟ್ರೈ ಮಾಡೋಣ ಅಂತ. ನನ್ನ ಹತ್ರ ಸಿಹಿ ಕುಂಬಳಕಾಯಿ ಇಟ್ಟಿದ್ದು ಫ್ರಿಜ್ಜಲ್ಲಿ ಇಟ್ಟಿದ್ದು ಹಾಗೆ ಇತ್ತು. ಸೊ ಹಾಗಾಗಿ ಸ್ಲೈಸ್ ಮಾಡಿ ಇಟ್ಕೊಂಡೆ. ನಂತರ ಎಣ್ಣೆ ಬಿಸಿ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಸೊ ಸ್ಲೈಸ್ ಮಾತ್ರ ಸ್ವಲ್ಪ ಸಪೂರಕ್ಕೆ ಮಾಡ್ಕೋಬೇಕು, ತೆಳ್ಳಗಿರಬೇಕು. ಇವಾಗ ಇದನ್ನು ಕಡಲೆ ಹಿಟ್ಟಲ್ಲಿ ಹತ್ತಿ ಸುಡೋಣ, ಅಂದರೆ ಕರಿಯೋಣ. ಸೊ ನಿಜ ಹೇಳ್ತೀನಿ, ಇದು ಎಷ್ಟು ಸಖತ್ತಾಗಿರುತ್ತೆ ಅಂದರೆ ಸಿಹಿ ಕುಂಬಳಕಾಯಿ ಸ್ವಲ್ಪ ಸಿಹಿ ಸಿಹಿಯಾಗಿ ಇರುತ್ತಲ್ವಾ, ಸೊ ಅದು ಮೇಲ್ಗಡೆ ಸ್ವಲ್ಪ ಖಾರ ಖಾರ ಆಗಿರುತ್ತೆ, ಒಳಗಡೆ ಸಿಹಿ ಸಿಹಿಯಾಗಿರುತ್ತೆ. ವಾವ್, ಸಖತ್ ಟೇಸ್ಟು. ನೀವು ಈ ಮೊದಲೇ ಮಾಡಿದ್ರಾ ಅಥವಾ ಇನ್ಮೇಲೆ ಮಾಡಿ ನೋಡ್ತೀರಾ ಅಂತ ಕಮೆಂಟ್ ಮಾಡಿ. ನಾನಂತೂ ಫಸ್ಟ್ ಟೈಮ್ ಇದನ್ನು ಟೇಸ್ಟ್ ಮಾಡಿದ್ದು. ಮತ್ತು ಚೆನ್ನಾಗಿ ಬೆಂದಿರುತ್ತೆ, ಎಲ್ಲೂ ಬೆಂದಿಲ್ಲ ಅನ್ನೋ ಥರ ಏನೂ ಆಗಲ್ಲ. ಸೊ ಒಂದ್ಸಲ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಓಕೆನಾ, ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲಾಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿರುಗಳರು ಖುಷಿಯಾಗಿರಿ. ನಮಸ್ಕಾರ, ಟಟ್ಟ, ಬಾಯ್ ಬಾಯ್.